ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಎಚ್ ಕನ್ನಡ ಟಿ ವಿ ಚೆನ್ನಪ್ಪ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ಒಂದು ಆ್ಯಪ್ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ಆ ಆ್ಯಪ್ ಕೆಲಸ ಏನು ಗೊತ್ತಾ? ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಮಾಮೂಲಿಯಾಗಿ ಒಂದು ಆ್ಯಪನ್ನು ಯೂಸ್ ಮಾಡ್ಬೋದು. ಸೊ ಈ ಆ್ಯಪ್ ನಾನು ಹೇಳ್ತಾರ ಆ್ಯಪ್ ಈಗ ಒಂದೇ ಆ್ಯಂಡ್ರಾಯ್ಡ್ ಫೋನಲ್ಲಿ ಡಬಲ್ ಎರಡೆರಡು ಆ್ಯಪ್ಗಳನ್ನ ಯೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್ಗೆ ವಾಟ್ಸಪ್ಪು, ನಿಮ್ಮ ಒಂದು ಫೋನಲ್ಲಿ ಒಂದೇ ವಾಟ್ಸಪ್ನ ಯೂಸ್ ಮಾಡ್ಬೋದು. ಈ ಆ್ಯಪ್ ನಾನು ಹೇಳೋ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಎರಡು ವಾಟ್ಸಪ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಅದು ಹೇಗೆ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಬನ್ನಿ ನೋಡೋಣ ಫ್ರೆಂಡ್ಸ್, ಈಗ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋಗಿ ಸೊ ಅಲ್ಲಿ ಪ್ಯಾರಲಲ್ ಪ್ಯಾರಲಲ್ ಸ್ಪೇಸ್ ಅಂತ ಕೊಡಿ. ಸೊ ಪ್ಯಾರಲಲ್ ಸ್ಪೇಸ್ ಅಂತ ಕೊಟ್ಟರೆ ಅಲ್ಲಿ ಲಿಸ್ಟಲ್ಲಿ ನೋಡಿ ಪ್ಯಾರಲಲ್ ಸ್ಪೇಸ್ ಮಲ್ಟಿ ಅಕೌಂಟ್ ಆ್ಯಂಡ್ ಟೂ ಫೇಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಬರುತ್ತೆ. ಸೊ ಓಪನ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ಸ್ಟಾರ್ಟ್ ಕೊಡಬೇಕಾಗುತ್ತೆ. ಸೊ ಸ್ಟಾರ್ಟನ್ನು ಕೊಟ್ಟಿದ್ವಿ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಕೊಟ್ಟಮೇಲೆ ನೋಡಿ, ಇಲ್ಲಿರೋದು ಎಲ್ಲ ಆ್ಯಪು ಬೇಕಾದ್ರೆ ನೀವು ಡಬಲ್ ಆಗಿ ಯೂಸ್ ಮಾಡ್ಬೋದು. ವಾಟ್ಸಪ್ಪು, ಫೇಸ್ಬುಕ್ ಬೇಕಾ ಫೇಸ್ಬುಕ್ಕು, ಪೇಟಿಎಮ್ಮು, ಜಿಮೇಲು, ಯೂಟ್ಯೂಬು, ಕ್ರೋಮು, ಎಲ್ಲ ಆ್ಯಪನ್ನು ಡಬಲ್ ಆಗಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ನನಗೀಗ ಸದ್ಯಕ್ಕೆ ವಾಟ್ಸಪ್ ಮಾತ್ರ ಎರಡು ಬೇಕು. ಸೊ ಇವನ್ನೆಲ್ಲ ಟಿಕ್ ಆಗಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ನನಗೆ ವಾಟ್ಸಪ್ ಒಂದು ಬೇಕು, ವಾಟ್ಸಪ್ನ ಟಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಆಟೋ ಪ್ಯಾರಲಲ್ ಸ್ಪೇಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಕೊಡಿ. ಸೊ ಕ್ಲಿಕ್ ಕೊಟ್ಟಮೇಲೆ ಪರ್ಮಿಷನ್ ಕೇಳುತ್ತೆ, ಒಂದ್ಸಲ ಓದ್ಕೊಂಬಿಟ್ಟು ಅಕ್ಸೆಪ್ಟ್ ಕೊಟ್ಬಿಡಿ. ಸೊ ಅಕ್ಸೆಪ್ಟ್ ಕೊಟ್ಟಾದಮೇಲೆ ನೋಡಿ, ನಮ್ಮ ಟ್ಯಾಪ್ ಟು ಓಪನ್ ವಾಟ್ಸಪ್ ಆ್ಯಂಡ್ ಸೈನ್ ಇನ್ ಯುವರ್ ಸೆಕೆಂಡ್ ಅಕೌಂಟ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡಿ, ಅದರ ಮೇಲೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಗೋ ಟು ಕೊಡಿ. ಸೊ ನೋಡಿ, ಈಗ ವಾಟ್ಸಪ್ ಹೊಸದಾಗಿ ಕೇಳ್ತಾ ಇದೆ. ನಿಮಗೆ ಫಸ್ಟ್ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ, ಇನ್ನೊಂದು ಸೆಕೆಂಡ್ ವಾಟ್ಸಪ್ಗೆ ನಂಬರ್ ಕೇಳ್ತಾ ಇದೆ, ಅದು ನಂಬರ್ ಕೊಡಬೇಕಾಗುತ್ತೆ. ವಾಟ್ಸಪ್ ನಂಬರ್, ನಿಮ್ಮ ವಾಟ್ಸಪ್ ನಂಬರ್ನ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಕೊಡಿ ನಂಬರ್, ಆಮೇಲೆ ನೆಕ್ಸ್ಟ್ ಕೊಡಿ. ಸೊ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ 6-digit ಒಂದು ಕೋಡ್ ಬರುತ್ತೆ, ಆಟೋಮೆಟಿಕ್ಲಿ ಅದು ತಗೊಳ್ಳುತ್ತೆ ಸ್ನೇಹಿತರೆ ನೋಡಿ.
ಪಾಸ್ವರ್ಡ್ ತೊಗೊಳ್ತು. ಸೊ ಇಲ್ಲಿ ನಿಮ್ಮ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ನೇಮ್ ಟೈಪ್ ಮಾಡಿದ ನಂತರ ಇಲ್ಲಿ ನಿಮ್ಮ ಫೋಟೋನ ಹಾಕೋಬೋದು ಫ್ರೆಂಡ್ಸ್. ಸೊ ನಿಮಗೆ ಫೋಟೋ ಇಲ್ಲಿ ಗ್ಯಾಲ್ರಿಗೆ ಹೋಗ್ಬಿಟ್ಟು ಯಾವ ಫೋಟೋ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಹಾಕ್ಬೋದು ನೋಡಿ. ಸೊ ಅನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನೋಡಿ ಈಗ ವಾಟ್ಸಪ್ ಆನ್ ಆಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಒಂದೇ ಮೊಬೈಲಲ್ಲಿ ಎರಡು ವಾಟ್ಸಪ್ ಆನ್ ಆಗಿರೋದು ನಿಮಗೆ ತೋರಿಸ್ತೀನಿ. ನೋಡಿ ಇದು ಹಳೆ ವಾಟ್ಸಪ್, ನಂದು ಫಸ್ಟ್ ವಾಟ್ಸಪ್ ಒಂದೇದು ನೋಡಿ. ಇದರಲ್ಲಿ ಮೂರು ಮಾತ್ರ ಇದೆ. ಈಗ ಇದನ್ನು ರೀಸೆಂಟಾಗಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಎರಡನೇ ವಾಟ್ಸಪ್ಪು ಪ್ಯಾರಲಲ್ ಸ್ಪೇಸಲ್ಲಿ ಇರುತ್ತೆ, ಅದು ಅದನ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಹೋಗಿ ನೋಡಿ ಫ್ರೆಂಡ್ಸ್, ಒಂದೇ ಒಂದಿದೆ ಇದರಲ್ಲಿ. ಸೊ ಇದನ್ನ ಇಲ್ಲಿ ಬಂದು ಇದು ಮಾಡೋ ಬದಲು ಶಾರ್ಟ್ಕಟ್ ತೊಗೋಬೋದು ಫ್ರೆಂಡ್ಸ್. ಇದನ್ನ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಇದನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ, ಕ್ರಿಯೇಟ್ ಶಾರ್ಟ್ಕಟ್ ಹಾಕಿ. ಸೊ ಬ್ಯಾಕ್ ಬನ್ನಿ, ಎರಡು ವಾಟ್ಸಪ್ ಅಲ್ಲೇ ಸಿಗುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಈಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಎರಡು ವಾಟ್ಸಪ್ ಇದೆ. ಸೊ ವಾಟ್ಸಪ್ ಇದು ನಂಬರ್ ಒನ್ ವಾಟ್ಸಪ್, ನಂಬರ್ ಟು ವಾಟ್ಸಪ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಂದೇ ಮೊಬೈಲ್ನಲ್ಲಿ ಎರಡು ವಾಟ್ಸಪ್ನ ಯೂಸ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀರಾ ನೋಡಿ. ಒಂದು ಓಪನ್ ಮಾಡ್ತೀನಿ ಇದು. ನೋಡಿ ಇದರಲ್ಲಿ ಈಗ ರೀಸೆಂಟಾಗಿ ಓಪನ್ ಮಾಡಿದ್ದು ಒಂದೇ ಒಂದು ಒಬ್ಬರು ಫ್ರೆಂಡ್ಸ್ ಇರೋದೇ ಇದೆ, ಚಾಟ್ ಮಾಡಿರೋದು. ಸೊ ಎರಡನೇ ವಾಟ್ಸಪ್ ನೋಡಿ, ಅದರಲ್ಲಿ ಮೂರು ಜನ ಇದ್ದಾರೆ. ಸೊ ಮತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.